ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಚಿಕ್ಕೋಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಆರೋಪ. ಸೋಮವಾರ ಪ್ರತಿಭಟನಾ ರ್ಯಾಲಿ. ಫಯಾಜ್ ಎಂಬ ಜಿಹಾದಿ ಮನಸ್ಥಿತಿಯ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಿನಲ್ಲಿ ನೇಹಾ ಹಿರೇಮಠ್ ಎಂಬ ಹುಡುಗಿಯನ್ನ ಪ್ರೀತಿಸುವಂತೆ ಒತ್ತಾಯ ಮಾಡಿದಾಗ ಪ್ರೀತಿಯನ್ನು ನಿರಾಕರಿಸಿದ ಆಕೆಯನ್ನ 9 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಕೈದಿದ್ದಾನೆ. ಇಂತಹ ಹೃದಯ ವಿದ್ರಾವಕ ಘಟನೆಯನ್ನು ಖಂಡಿಸಿ ಚಿಕ್ಕೋಡಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ತಿಳಿಸಿದ್ರು. ಅವರು ಚಿಕ್ಕೋಡಿ ಪಟ್ಟಣದ ಬಿಜೆಪಿ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ರು. ಇಂತಹ ಹೃದಯ ವಿದ್ರಾವಕ ಘಟನೆಯನ್ನು ಕಂಡು ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸಿದೆ. ಇದೊಂದೇ ಅಲ್ಲದೆ ರಾಜ್ಯದ ಹಲವೆಡೆ ಜಿಹಾದಿ ಮನಸ್ಥಿತಿ ಇರುವಂತಹ ಮುಸ್ಲಿಂ ಯುವಕರು ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕೊಡಗು ಜಿಲ್ಲೆಯ ಸಿದ್ದಾಪುರ ಸಮೀಪ ವಾಲ್ನೂರ್ ಬಳಿ ಹಿಂದೂ ಯುವಕರ ಮೇಲೆ ಕಾರು ಹಾಯಿಸಿ ಇಬ್ಬರ ಜೀವ ತೆಗೆದಿದ್ದಾರೆ. ನರೇಂದ್ರ ಮೋದಿಜಿ ಅವರ ಮೇಲೆ ಹಾಡು ಬರೆದಿದ್ದಕ್ಕೆ ಲಕ್ಷ್ಮೀನಾರಾಯಣ್ ಎಂಬ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ರಾಮನವಮಿಯಂದು ಜೈ ಶ್ರೀರಾಮ್ ಘೋಷಣೆ ಕೂಗಿದ ಯುವಕರ ಕಾರಿಗೆ ಅಡ್ಡಗಟ್ಟಿ ಅಲ್ಲಾಹು ಅಕ್ಬರ್ ಕೂಗುವಂತೆ ಒತ್ತಾಯಿಸಿ ಹಲ್ಲೆ ನಡೆಸಿದ್ದಾರೆ. ಇಂತಹ ಹಲವಾರು ಘಟನೆಗಳು ಕಾಂಗ್ರೆಸ್ನವರ ಆಡಳಿತದಲ್ಲೇ ನಡೆಯುತ್ತವೆ. ಇವರು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಹಿಂದೂ ವಿರೋಧಿ ನೀತಿ ನಾಡಿನ ಸಮಸ್ತ ಹಿಂದೂಗಳನ್ನ ಕೆರಳಿಸಿದೆ. ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಹೇಳಿದ್ರು. ಈ ಹತ್ಯೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಚಿಕ್ಕೋಡಿ ನಗರದಲ್ಲಿ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ತಾಯಂದಿರು, ಪಾಲಕರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಸದಸ್ಯ ಅಣ್ಣಾಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶ್ಚತ್ಪುರ್, ಚಂದ್ರಶೇಖರ್ ಕವಟಗಿ, ಅಪ್ಪ ಸಾಹೇಬ್ ಚೌಗುಲೆ, ಗೋಪಾಲ್ ಚಂದ್ರಗೌಡರ್, ಕೈಲಾಸ್ ಮಾಳ್ಗೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದಕ್ಕೆ ಯಾರು ಕೂಡ ಕರ್ನಾಟಕದ ಜನ ಸುಮ್ಮನೆ ಇರಲ್ಲ. ಆ ನೇಹಾಳ ತಂದೆನೇ ಸ್ಪಷ್ಟವಾಗಿ ಈ ರೀತಿ ಸಂಶಯದಿಂದ ಹೇಳಿರೋದ್ರಿಂದ ಯಾರು ಕೂಡ ನಾವು ಕೂಡ ಸುಮ್ಮನೆ ಇರಂಗಿಲ್ಲ. ಅವರು ಗೃಹ ಸಚಿವರು ಇರ್ಬೋದು, ಡಿ ಸಿ ಎಂ ಅವರು ಇರ್ಬೋದು, ಸಿ ಎಂ ಅವರು ಇರ್ಬೋದು, ಇದಕ್ಕೆ ತಕ್ಕ ಉತ್ತರವನ್ನು, ತಕ್ಕ ಒಂದು ನ್ಯಾಯವನ್ನು ನೇಹಾಗೆ ಕೊಡಬೇಕು. ಇಲ್ಲ ಅಂದರೆ ನಾವು ನಾಳೆ ಪ್ರತಿಭಟನೆ, ಇದು ನಮ್ಮ ಪ್ರಥಮ ಒಂದು ರ್ಯಾಲಿ ಇರ್ತದೆ. ಆದರೆ ಈ ರೀತಿ ಆ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಕರೆಯೋಕ್ಕಿಂತ ಮುಂಚೆ ಎಲ್ಲ ಪಾಲಕ ವೃಂದದವರು, ವಿಶೇಷವಾಗಿ ತಾಯಂದರು, ನಮ್ಮ ಕರ್ನಾಟಕ ರಾಜ್ಯದ ತಾಯಂದರು ಹೊರಗಡೆ ಬಂದು ನಿಂತರೆ ಏನು ಉತ್ತರ ಕೊಡಬೇಕೋ ಆ ಉತ್ತರವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಅವ್ರ ತಂದೆಯೇ ಸಂಶಯ ವ್ಯಕ್ತಪಡಿಸಿರೋದ್ರಿಂದ ಆ ರೀತಿ ಮಾಡಬಾರ್ದು, ಮಾಡಿದರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅದು ತನಿಖೆ ಮಾಡಲಿ, ತನಿಖೆ ಮಾಡಲಿ, ಫಯಾಜನ್ ಹಿಂದೆ ಯಾರಿದ್ದಾರೆ ಅವರನ್ನು ಬಂಧಿಸ್ಲಿ, ಮತ್ತು ಈಗ ಒಂದು ಕೊಲೆ ಹಾಡು ಹಾಗಲೇ ಮಾಡಿದರೆ ಅವನಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರದ್ದು ಕೂಡ ಡಿಮಾಂಡ್ ಇರ್ತದೆ. ಅವನು ಒಬ್ಬನ ಮುಂದಿದ್ರೂ ಕೂಡ ಹಿಂದೆ ಯಾರಿದ್ದಾರೋ ತನಿಖೆ ಮುಖಾಂತರ ಕರ್ನಾಟಕ ಸರ್ಕಾರ, ಗೃಹ ಮಂತ್ರಿಗಳು ತನಿಖೆ ಮಾಡಬೇಕು, ಮತ್ತು ಅದರಲ್ಲಿ ಯಾರ್ಯಾರ ಹೆಸರಿದೆಯೋ ಅವ್ರಿಗೆಲ್ರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆಕಸ್ಮಿಕ ಘಟನೆ ಅಂದರೆ ಅವನು ಚೂರಿ ಹೆಂಗೆ ತೊಗೊಂಡು ಬಂದ? ಆಕಸ್ಮಿಕ ಅಂದರೆ ಚೂರಿ ಇಟ್ಕೊಂಡು ಅಡ್ಡಾಡ್ತಿದ್ನ? ಈಗ ಯಾರೇ ಇದ್ದರೂ ಕೂಡ ನಾವೇನು ಕಿಶೆಯಲ್ಲಿ ಚೂರಿ ಇಟ್ಕೊಂಡು ಅಡ್ಡಾಡ್ತಾರ? ಅದು ಏನಾದರೂ ಒಂದು ಪ್ಲ್ಯಾನ್ ಮುಖಾಂತರನೇ ಅವನು ಮಾಡಿರುವಂಥದ್ದು ಸತಸಿದ್ಧ ಆಗ್ತದೆ. ಅವನ ಹತ್ರ ಚೂರಿ ಐತಿ ಅಂತಂದ್ರೆ ಅದು ಆಕಸ್ಮಿಕ ಅಂತ ಹೆಂಗಾಗ್ತದೆ ಅನ್ನುವಂಥ ಪ್ರಶ್ನೆ ನಾನೇ ಗೃಹಮಂತ್ರಿಗಳಿಗೆ ಕೇಳ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನು ಖಂಡನೆ ಮಾಡ್ತೀವಿ. ನಾಳೆ ನಮ್ಮ ಚಿಕ್ಕೋಡಿ ಲೋಕಸಭಾ ಮತ್ತು ಚಿಕ್ಕೋಡಿ ಜಿಲ್ಲೆಯ ಒಂದು ಪರ್ಯಾವಧಿಯಲ್ಲಿ ನಾವು ನಾಳೆ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತೀವಿ. ಅದರಲ್ಲಿ ಸಂಸದರನ್ನು ಒಳಗೊಂಡು ಎಲ್ಲ ಯುವಕ ವರ್ಗ, ಯುವತಿಯರು, ಹೆಣ್ಮಕ್ಕಳು ಮತ್ತು ನಮ್ಮ ಎಲ್ಲ ಅಣ್ಣಂದರು ಎಲ್ಲರೂ ಕೂಡ ಇದು 10,000 ಜನರನ್ನು ಒಳಗೊಂಡಂಥ ಒಂದು ಉಗ್ರವಾದಂಥ ಪ್ರತಿಭಟನೆ ನಮ್ಮ ಚಿಕ್ಕೋಡಿಯಲ್ಲಿ ನಡೀತದೆ. ಅದು ಒಂದು ಪ್ರೊಸೆಷನ್ ಮುಖಾಂತರ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ತಾಯಂದರಿಗೆ ಇವತ್ತು ಭಯ ಕಾಡ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದೀವಿ, ಎಲ್ಲ ಪಾಲಕರ ಪರವಾಗಿದ್ದೀವಿ, ಮತ್ತು ನೇಹಾಳ ತಂದೆ ತಾಯಿಯರ ಪರವಾಗಿದ್ದೀವಿ, ಮತ್ತು ಸಿದ್ದರಾಮಯ್ಯ ಅವರನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮತ್ತು ಗೃಹ ಸಚಿವರಿಗೆ ನಾವೆಲ್ಲರೂ ಕೂಡ ಹೇಳ್ತೀವಿ, ಇದನ್ನು ನ್ಯಾಯ ಒದಗಿಸಿಕೊಟ್ರೆ ಒಳ್ಳೆಯದು, ಇಲ್ಲಾಂದ್ರೆ ಇದರ ಮಹಾವೀರ್ ಚಿಂಚನೆ. ಸತ್ಯಂ ನ್ಯೂಸ್ ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.